ನಾವು ನಿದ್ರೆ ಮಾಡುವಾಗಲೂ ದುಡ್ಡು ದುಡಿಯುವಂತಹ ತಾಕತ್ತು ಮ್ಯೂಚುವಲ್ ಫಂಡ್ಗಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ಮ್ಯೂಚುವಲ್ ಫಂಡ್ಗಳು ಯಾವು ವ್ಯಾಲ್ಯೂ ರೀಸರ್ಚ್ ಪ್ರಕಾರ ಈ ಐದು ಮ್ಯೂಚುವಲ್ ಫಂಡ್ಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸಿವಿಯಲ್ಲಿ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿವೆ ಆ ಐದು ಮ್ಯೂಚುವಲ್ ಫಂಡ್ಗಳ ಡೀಟೇಲ್ ಇನ್ಫಾರ್ಮೇಷನ್ ಅದರಲ್ಲಿ ಹೂಡಿಕೆ ಮಾಡಿದ್ರೆ ಎಷ್ಟು ಲಾಭ ಸಿಗುತ್ತೆ ಯಾಕೆ ಹೂಡಿಕೆ ಮಾಡಬೇಕು ಯಾವ ವರ್ಗದಲ್ಲಿ ಆ ಮ್ಯೂಚುವಲ್ ಫಂಡ್ ಯಾವ ರೇಟಿಂಗ್ ಅನ್ನ ವ್ಯಾಲ್ಯೂ ರಿಸರ್ಚ್ ಆ ಮ್ಯೂಚುವಲ್ ಫಂಡ್ ಗಳಿಗೆ ಕೊಟ್ಟಿದೆ ಈ ಎಲ್ಲ ಮಾಹಿತಿಯನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತೀವಿ ನಮಸ್ಕಾರ ನೀವು ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್ ನಾನು ಅಭಿಷೇಕ್ ರಾಮಪ್ಪ ತಮ್ಮನೇಲಿ ಗಮನಿಸಿರ್ತೀರಿ ನಿದ್ರೆ ಮಾಡುವಾಗಲೂ ದುಡ್ಡು ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಇಲ್ಲಿವೆ ನೋಡಿ ಅಂತ ಈ ವಿಡಿಯೋದ ಉದ್ದೇಶ ನೀವು ಒಂದು ವೇಳೆ ಹೂಡಿಕೆ ಮಾಡಬೇಕು ಅನ್ನೋ ಆಲೋಚನೆ ಮಾಡ್ತಾ ಇದ್ರೆ ಮ್ಯೂಚುವಲ್ ಫಂಡ್ಗಳನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಬೇರೆ ಬೇರೆ ಥರದ ಅಂಶಗಳನ್ನು ಈಗಾಗಲೇ ನಾವು ಅನೇಕ ವಿಡಿಯೋಗಳಲ್ಲಿ ತಂದಿದ್ದೀವಿ ಆದರೆ ಒಂದು ರಿಸರ್ಚ್ ಸಂಸ್ಥೆ ವ್ಯಾಲ್ಯೂ ರಿಸರ್ಚ್ ಅನ್ನೋ ಸಂಸ್ಥೆ ಪ್ರಾಪರ್ ಸ್ಟಡಿ ಮಾಡಿ ಒಂದು ಸೈಂಟಿಫಿಕ್ ಅನಾಲಿಸ್ ಅನ್ನು ಮಾಡಿ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಅಂತ ಒಂದು ರ್ಯಾಂಕನ್ನು ಕೊಟ್ಟಿದೆ ಒಟ್ಟು ಐದು ಮ್ಯೂಚುವಲ್ ಫಂಡ್ಗಳಿದ್ದಾವೆ ಆ ಐದು ಬೆಸ್ಟ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಯಾಕಾಗಿ ಬೆಸ್ಟ್ ಅದು ಏನೇನು ಪ್ಯಾರಾಮೀಟರ್ಸ್ ಅನ್ನು ಗಮನಿಸಬೇಕು ಒಂದು ವೇಳೆ ನೀವು ಹೂಡಿಕೆ ಮಾಡಬೇಕು ಅನ್ನೋದಾದ್ರೆ ಎಷ್ಟು ಹೂಡಿಕೆ ಮಾಡಬಹುದು ಎಷ್ಟು ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅವರ ಸ್ಟಡಿ ಏನು ಹೇಳುತ್ತೆ ಈ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ ಇದನ್ನ ತಿಳಿಸ್ಕೊಡೋದಕ್ಕೆ ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ ಎಂ ಎಸ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವಿಷಯ್ ಶರತ್ ಎಂ ಎಸ್ ಅವರ ಅನೇಕ ವಿಡಿಯೋಗಳು ನಿಮ್ಮ ಫಿನಾನ್ಷಿಯಲ್ ಡಿಸಿಷನ್ ಸ್ಟ್ರಾಂಗ್ ಮಾಡಿದೆ ನಾನು ಅದನ್ನು ನಂಬ್ತೀನಿ ಅವರ ವಿಡಿಯೋಗಳ ಪ್ಲೇ ಲಿಸ್ಟ್ ಶರತ್ ಎಂ ಎಸ್ ಅಂತ ನೀವು ಟೈಪ್ ಮಾಡಿದರೆ ವಿಸ್ತಾರ ಮನಿ ನಲ್ಲಿ ನಿಮಗೆ ಆ ವಿಡಿಯೋದ ಎಲ್ಲ ಲಿಂಕ್ಗಳು ಸಿಗ್ತವೆ ಅದನ್ನು ನೀವು ನೋಡಬಹುದು ಜೊತೆಗೆ ಅವರು ರಚಿಸಿರುವ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಹಾಗೆಯೇ ಮನಿ ಸೀಕ್ರೆಟ್ಸ್ ಎರಡು ಅಂಶಗಳ ವಿಚಾರಗಳನ್ನು ಒಂದೇ ಪುಸ್ತಕದಲ್ಲಿ ಅಡಕ ಮಾಡಿದ್ದಾರೆ ಇದು ಸಪ್ನ ಅವಧಿ ಟಾಪ್ ಟೆನ್ ರ್ಯಾಂಕಿಂಗ್ನಲ್ಲಿ ಮೂರ್ನಾಲ್ಕು ತಿಂಗಳುಗಳ ಕಾಲ ಸ್ಥಾನವನ್ನು ಪಡ್ಕೊಂಡಿತ್ತು ಈಗಲೂ ಅಮೆಝಾನ್ನಲ್ಲಿ ಈ ಕ್ಯಾಟಗರಿಯ ಬೆಸ್ಟ್ ರೇಟೆಡ್ ಪುಸ್ತಕ ಇದಾಗಿದೆ ಏಳು ಎಡಿಷನ್ ಗೆ ಇದಾಗಲೇ ಹೋಗಿದೆ ಅಷ್ಟರ ಮಟ್ಟಿಗೆ ಓದುಗರು ಪ್ರೀತಿ ಕೊಟ್ಟು ಈ ಪುಸ್ತಕವನ್ನು ಕೊಂಡುಕೊಳ್ತಾ ಇದ್ದಾರೆ ತಮ್ಮ ಫಿನಾನ್ಸ್ ಡಿಸಿಷನ್ ಅನ್ನ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ನಿಮಗೂ ಆ ಲಾಭ ಸಿಗಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ ಪುಸ್ತಕವನ್ನು ಕೊಂಡುಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ನೀವು ಸಂಪರ್ಕಿಸಿ ಪುಸ್ತಕವನ್ನ ಪಡೆದುಕೊಳ್ಳಬಹುದು ಸರ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಡೆಫಿನೆಟ್ಲಿ ನೀವು ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ಸ್ ಅನ್ನೋದ್ರ ಬಗ್ಗೆ ಅನೇಕ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀವಿ ಈಗ ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ಹೂಡಿಕೆಯ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ನೋರಿಗೆ ಈಕ್ವಿಟಿ ಬೆಸ್ಟ್ ವೇ ಯಾಕೆ ಅನ್ನೋದನ್ನು ಕ್ವಿಕ್ ಆಗಿ ಇನ್ನೊಮ್ಮೆ ಹೇಳ್ಬೇಡ ಸರ್ ಖಂಡಿತ ಅಭಿಷೇಕ್ ಈಕ್ವಿಟಿ ಅನ್ನೋದು ಬಹಳ ಮುಖ್ಯವಾದ ಮಾರ್ಗ ಹಣವನ್ನು ಬೆಳೆಸಲಿಕ್ಕೆ ಈಕ್ವಿಟಿ ಅಂದ್ರೇನು ಶೇರ್ ಮಾರ್ಕೆಟ್ ಹೂಡಿಕೆಯನ್ನು ನಾವು ಈಕ್ವಿಟಿ ಅಂತೇಳಿ ಕರಿತೀವಿ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಲಿಕ್ಕೆ ಎರಡು ಮಾರ್ಗ ಇದೆ ಒಂದು ನೇರವಾಗಿ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳನ್ನು ನಾವು ಖರೀದಿ ಮಾಡೋದು ಇಲ್ಲ ನನಗೆ ಷೇರನ್ನು ನೇರವಾಗಿ ಖರೀದಿ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದಾದರೆ ನಾನು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಈಕ್ವಿಟಿ ಮ್ಯೂಚುವಲ್ ಫಂಡ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ನಾವು ಹಾಕಿದ ದುಡ್ಡನ್ನು ಅವ್ರು ತಗೊಂಡೋಗಿ ಫಂಡ್ ಮ್ಯಾನೇಜರ್ಗಳು ತೆಗೆದುಕೊಂಡು ಹೋಗಿ ಷೇರು ಮಾರುಕಟ್ಟೆಯಲ್ಲಿ ನಮ್ಮ ಪರವಾಗಿ ಹೂಡಿಕೆ ಮಾಡ್ತಾರೆ ಅದಕ್ಕೆ ಏನು ಕಮಿಷನನ್ನು ಪಡ್ಕೋಬೇಕು ಅದನ್ನು ಪಡ್ಕೋತಾರೆ ನಮಗೆ ಹೂಡಿಕೆಯ ಹಾದಿಯನ್ನು ಸುಗಮಗೊಳಿಸ್ತಾರೆ ಅಲ್ಲಿ ಯಾವುದೇ ಅಡೆತಡೆ ಇಲ್ಲದ ರೀತಿಯಲ್ಲಿ ಅವರು ನಮಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅದನ್ನು ನಾವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದರೆ ನಾವು ಒಂದು ಮ್ಯೂಚುವಲ್ ಫಂಡಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ನಾವು ಹಾಕಿದ ದುಡ್ಡನ್ನು ಒಬ್ಬ ಫಂಡ್ ಮ್ಯಾನೇಜರು ಅರವತ್ತು ಎಪ್ಪತ್ತು ಎಂಬತ್ತು ಕಂಪನಿಗಳ ಮೇಲೆ ಷೇರು ಮಾರುಕಟ್ಟೆಯಲ್ಲಿರುವ ಕಂಪನಿಗಳ ಮೇಲೆ ಹೂಡಿಕೆ ಮಾಡ್ತಾರೆ ಯಾಕೆ ಈಕ್ವಿಟಿನೇ ಬೆಸ್ಟ್ ಅಂತೇಳಿ ನೀವು ಹೇಳಿದ್ರಿ ಈಗ ನೋಡಿ ರಿಯಲ್ ಎಸ್ಟೇಟ್ ಕೂಡ ಒಳ್ಳೆ ಇನ್ವೆಸ್ಟ್ಮೆಂಟೇ ಆದರೆ ಬೆಂಗಳೂರಲ್ಲೊಂದು ಸೈಡ್ ತೊಗೋಬೇಕು ಅಂದರೆ ಎಲ್ಲೋ ತೊಗೋಬೇಕು ಅಂದರೂ ಮೂವತ್ತೈದು ಲಕ್ಷ ಬೇಕು ಕೋರ್ ಏರಿಯಾದಲ್ಲಿ ತೊಗೋಬೇಕು ಅಂತ ಹೇಳಿದ್ರೆ ಎರಡು ಮೂರು ಕೋಟಿ ಬೇಕು ಸ್ವಲ್ಪ ಆಚೆ ತಗೋತೀನಿ ಅಂದರೆ ಒಂದು ಒಂದೂವರೆ ಕೋಟಿ ಬೇಕು ಇಷ್ಟೆಲ್ಲ ದುಡ್ಡು ಎಲ್ಲರ ಇರಲ್ಲ ಆದರೆ ಸ್ಟಾಕ್ ಮಾರ್ಕೆಟ್ ಎಂಟ್ರ್ ಆಗಕ್ಕೆ ಅಥವಾ ಮ್ಯೂಚುವಲ್ ಫಂಡ್ರ ಎಂಟ್ರ್ ಆಗೋಕ್ಕೆ ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿಯೂ ಸಾಕಾಗುತ್ತೆ ಸೊ ಅಂದರೆ ಪ್ರತಿಯೊಬ್ಬರಿಗೂ ಕೈಗೆಟುಕುವಂತಹ ಒಂದು ಹೂಡಿಕೆ ಆಯ್ಕೆ ಯಾವುದು ಅಂತ ಹೇಳಿದ್ರೆ ಅದು ಈಕ್ವಿಟಿ ಅಂದರೆ ಸ್ಟಾಕ್ ಮಾರ್ಕೆಟು ಸೊ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ತುಂಬ ಜನ ಈಗ ಮೊದಲನೇ ಬಾರಿಗೆ ನಾನು ಹೂಡಿಕೆ ಮಾಡ್ತಿದ್ದೀನಪ್ಪ ನಂಗೆ ಶಾ ಸ್ಟಾಕ್ ಮಾರ್ಕೆಟ್ ಅಂದರೆ ಭಯ ನಾನಲ್ಲಿ ನೇರವಾಗಿ ಹೂಡಿಕೆ ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ ನನಗೆ ಅದ್ರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ಬೋದು ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡ್ಕೋಬೋದು ಒಂದು ಉತ್ತಮವಾದ ಫಂಡನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಹೂಡಿಕೆ ಮಾಡ್ತಾ ಹೋದರೆ ಪ್ರತಿ ತಿಂಗಳು ಅಥವಾ ಒಂದೇ ಬಾರಿ ಲಂಸಮ್ ಹೂಡಿಕೆ ಮಾಡ್ತಾ ಹೋದರೆ ಲಂಸಮ್ ಅಂದರೆ ದೊಡ್ಡ ಮತವನ್ನು ಐದು ಸಾವಿರನೋ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಒಂದು ಲಕ್ಷನೋ ಒಂದು ಕೋಟಿನೋ ಹೂಡಿಕೆ ಮಾಡೋ ಅವಕಾಶವನ್ನು ಲಂಸಮ್ ಅಂತೀವಿ ಎಸ್ ಐ ಪಿ ಅಂದರೆ ಪ್ರತಿ ತಿಂಗಳು ನಾವು ಐದು ಸಾವಿರ ರೂಪಾಯಿ ನಾನು ಹಾಕ್ತೀನಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಐದೈದು ಸಾವಿರ ರೂಪಾಯಿ ಕಟ್ಕೊಂಡು ಹೋಗೋದನ್ನ ಎಸ್ ಐ ಪಿ ಅಂತೀವಿ ಈ ಎರಡು ಮಾದರಿಯಲ್ಲಿ ನಾವು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ಬೋದು ಹೂಡಿಕೆ ಮಾಡಿದ ಹಣವನ್ನು ಫಂಡ್ ಮ್ಯಾನೇಜರು ಬೇರೆ ಬೇರೆ ಕಂಪ್ನಿ ಮೇಲೆ ಹಾಕ್ತಾರೆ ಆ ಹಾಕಿದ ದುಡ್ಡು ಲಾಭ ಗಳಿಸಿದ ನಂತರ ಅದರಲ್ಲಿ ಒಂದಿಷ್ಟು ಕಮಿಷನನ್ನು ಅವ್ರು ತಗೋತಾರೆ ಇದು ಇಂಡೈರೆಕ್ಟ್ ವೇ ಆಫ್ ಇನ್ವೆಸ್ಟಿಂಗ್ ಇನ್ ಈಕ್ವಿಟಿ ಅಥವಾ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಮೂಲಕ ಸೊ ಇದರಲ್ಲಿ ಯಾವುದು ಬೆಸ್ಟು ಈಗ ಯಾಕೆಂದರೆ ಮ್ಯೂಚುವಲ್ ಫಂಡಲ್ಲಿ ಎಷ್ಟೊಂದು ಮ್ಯೂಚುವಲ್ ಫಂಡ್ ಇವೆ ಹೆಸರುಗಳು ಕೇಳ್ತಾ ಹೋದರೆ ಅದೇ ದೊಡ್ಡ ಕನ್ಫ್ಯೂಷನ್ ಆಗಿಬಿಡುತ್ತೆ ಯಾವುದು ಬೆಸ್ಟು ಅಂತ ಬಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವುದು ಅತ್ಯುತ್ತಮ ಅನ್ನೋದಕ್ಕೆ ವ್ಯಾಲ್ಯೂ ರಿಸರ್ಚ್ ಅವರು ಒಂದು ರಿಸರ್ಚನ್ನು ಪ್ರಕಟಣೆ ಮಾಡಿ ಅದರಲ್ಲಿ ಐದು ಬೆಸ್ಟ್ ಫಂಡ್ಗಳನ್ನು ಆಯ್ಕೆ ಮಾಡಿದ್ದಾರೆ ಇದು ನಾವು ಆಯ್ಕೆ ಮಾಡ್ತಿರೋದಲ್ಲ ವ್ಯಾಲ್ಯೂ ರಿಸರ್ಚ್ ಅನ್ನೋ ಒಂದು ಏಜೆನ್ಸಿ ವ್ಯಾಲ್ಯೂ ರೀಸರ್ಚ್ ಅನ್ನೋ ಏಜೆನ್ಸಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡುತ್ತೆ ಯಾವುದು ಉತ್ತಮ ಯಾಕೆ ಉತ್ತಮ ಅನ್ನೋಕ್ಕೆ ಬೇರೆ ಬೇರೆ ಪ್ಯಾರಾಮೀಟರ್ಸನ್ನು ಅವರು ಬಳಸಿರ್ತಾರೆ ಆ ಪ್ಯಾರಾಮೀಟ್ರ್ಗಳಿಗೆ ಒಳಪಟ್ಟು ಫಿಲ್ಟರ್ ಆಗಿ ಬಂದಿರುವಂತಹ ಐದು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ನಾವು ಇವತ್ತು ಹೇಳ್ತೀವಿ ಅದರಲ್ಲಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇದೆ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇದೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇದೆ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಇದೆ ಈ ನಾಲ್ಕು ಆಯ್ಕೆಗಳಿರುವಂತಹ ಮ್ಯೂಚುವಲ್ ಫಂಡ್ಗಳಿದಾವೆ ಒಂದೊಂದನ್ನೇ ನಾವು ಅದನ್ನು ವಿವರಣೆ ಕೊಡ್ತಾ ಹೋಗೋಣ ಯಾಕೆ ಆ ಮ್ಯೂಚುವಲ್ ಫಂಡ್ ಉತ್ತಮ ಏನೇನು ಪ್ಯಾರಾಮೀಟರ್ಸು ಅದಕ್ಕೆ ಫೈವ್ ಸ್ಟಾರ್ ರೇಟಿಂಗ್ ಯಾಕೆ ಕೊಟ್ಟರು ಅಥವಾ ಫೋರ್ ಸ್ಟಾರ್ ರೇಟಿಂಗ್ ಯಾಕೆ ಕೊಟ್ಟರು ಅದರಲ್ಲಿ ನಾನು ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಾಕಿದರೆ ಎಷ್ಟಾಗುತ್ತೆ ಮೂರು ವರ್ಷ ಹೂಡಿಕೆ ಮಾಡಿದರೆ ಎಷ್ಟಾಗುತ್ತೆ ಅದರಲ್ಲಿ ಎಷ್ಟು ಕೋಟಿ ಹೂಡಿಕೆ ಆಗಿದೆ ಈ ಎಲ್ಲ ಡೀಟೇಲ್ ಡೀಟೇಲಾಗಿ ಹೇಳ್ತೀವಿ ವಿಡಿಯೋನ ಪೂರ್ತಿ ನೋಡಬೇಕು ಯಾಕೆಂದರೆ ಹಾಫ್ ನಾಲೆಡ್ಜ್ ಇಸ್ ಡೇಂಜರಸ್ ಸುಮ್ಮನೆ ಒಂದು ನೋಡಿಕೊಂಡು ಈ ಫಂಡಲ್ಲಿ ನಾನು ಹಾಕ್ಬಿಡ್ತೀನಿ ಅನ್ನೋದಲ್ಲ ಆಮೇಲೆ ಕ್ಲಿಯರಾಗಿ ನಾವು ಹೇಳ್ತಿದ್ದೀವಿ ದಿಸ್ ಇಸ್ ನಾಟ್ ಅ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ದಿಸ್ ಅ ಫಿನಾನ್ಷಿಯಲ್ ಎಜುಕೇಷನ್ ನೀವು ಹೂಡಿಕೆ ಮಾಡುವ ಮುನ್ನ ನಿಮ್ಮ ವಿವೇಚನೆಯನ್ನು ಬಳಸಬೇಕು ನಾವು ಹಣಕಾಸಿನ ಶಿಕ್ಷಣದ ದೃಷ್ಟಿಯಿಂದ ಇದನ್ನು ನಾವು ಕೊಡ್ತಾ ಇದ್ದೀವಿ ಗ್ರೇಟ್ ಸರ್ ಮೊದಲನೇ ಫಂಡ್ ಯಾವುದು ಸರ್ ಮೊದಲನೇ ಫಂಡು ಈಕ್ವಿಟಿ ಮ್ಯೂಚುವಲ್ ಫಂಡ್ ವಲಯದಲ್ಲಿರುವ ಅತ್ಯುತ್ತಮ ಫಂಡ್ಗಳ ಪಟ್ಟಿಯಲ್ಲಿ ವ್ಯಾಲ್ಯೂ ರೀಸರ್ಚ್ ಪ್ರಕಾರ ಮೊದಲನೇ ಹೆಸರು ಇರೋದು ಹೆಚ್ ಡಿ ಎಫ್ ಸಿ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಅಂಥೇಳಿ ಇನ್ನೊಂದು ಸರಿ ನಾನು ಹೆಸರು ಹೇಳ್ಬಿಡ್ತೀನಿ ಹೆಚ್ ಡಿ ಎಫ್ ಸಿ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಅಂತ ಹೇಳಿ ವ್ಯಾಲ್ಯೂ ರೀಸರ್ಚ್ ಅವರು ಇದಕ್ಕೆ ಫೋರ್ ಸ್ಟಾರ್ ರೇಟಿಂಗನ್ನು ಕೊಟ್ಟಿದ್ದಾರೆ ಇದರಲ್ಲಿ ಹೂಡಿಕೆ ರಿಸ್ಕ್ ಏನು ಅಂತ ಹೇಳಿದ್ರೆ ರಿಸ್ಕ್ ಸಾಮಾನ್ಯವಾಗಿ ಈಕ್ವಿಟಿ ಹೂಡಿಕೆಗಳೆಲ್ಲವನ್ನು ನಾವು ಈ ಸೆಬಿ ಪರಿಮಿತಿಯಲ್ಲಿ ಅಂದರೆ ಷೇರು ಮಾರುಕಟ್ಟೆ ನಿಯಂತ್ರಣ ಮಂಡಳಿ ಏನಿದೆ ಅವರ ಪರಿಮಿತಿಯಲ್ಲಿ ನೋಡಿದಾಗ ಇದು ರಿಸ್ಕ್ ವೆರಿ ಹೈ ರಿಸ್ಕ್ ಹೂಡಿಕೆ ಮತ್ತು ಯಾವ ವಲಯ ಇದು ಅಂತ ಹೇಳಿದ್ರೆ ಈಕ್ವಿಟಿ ಮಿಡ್ ಕ್ಯಾಪ್ ಅಂದರೆ ಈ ಫಂಡ್ನಲ್ಲಿ ತೆಗೆದುಕೊಳ್ಳುವಂಥ ಹೂಡಿಕೆಗಳನ್ನು ಅಂದರೆ ಹೂಡಿಕೆ ಮಾಡುವವರ ದುಡ್ಡನ್ನು ಮಧ್ಯಮ ಗಾತ್ರದ ಕಂಪನಿಗಳ ಮೇಲೆ ಈ ಫಂಡ್ ಹೂಡಿಕೆ ಮಾಡುತ್ತೆ ಒಂದು ವರ್ಷದ ಗಳಿಕೆ ಎಷ್ಟು ಈ ಫಂಡಲ್ಲಿ ಅಂದರೆ ಒಂದು ವರ್ಷದ ರಿಟರ್ನ್ಸು ನಲವತ್ತೆಂಟು ಪಾಯಿಂಟ್ ಎರಡು ಮೂರು ಒಂದು ವರ್ಷದಲ್ಲಿ ಸಿಕ್ಕಿರುವಂಥದ್ದು ಹತ್ತತ್ರ ನಲವತ್ತೆಂಟು ಪಾಯಿಂಟ್ ಎರಡು ಮೂರು ಪರ್ಸೆಂಟು ಮೂರು ವರ್ಷಗಳ ಗಳಿಕೆ ಮೂವತ್ತೊಂದು ಪಾಯಿಂಟ್ ಸೆವೆನ್ ಸೆವೆನ್ ಆವರೇಜ್ ನಾವು ಹೇಳ್ತಿದ್ದೀವಿ ನೋಡಿ ಇಲ್ಲಿ ನಾವು ರಿಟರ್ನ್ಸ್ ಹೇಳಬೇಕಾದ್ರೆ ಒಂದು ವರ್ಷಕ್ಕೆ ಇಷ್ಟು ಕೊಟ್ಟಿದೆ ಅಂತ ಹೇಳೋದು ತಪ್ಪಾಗುತ್ತೆ ಒಂದು ವರ್ಷದಲ್ಲಿ ಇಷ್ಟು ರಿಟರ್ನ್ಸ್ ಬಂದಿದೆ ಏನಾಗುತ್ತೆ ಆ್ಯಾವ್ರೇಜ್ ಔಟ್ ಆಗ್ತಾ ಹೋಗುತ್ತೆ ಮ್ಯೂಚುವಲ್ ಫಂಡ್ನಲ್ಲಿ ರಿಟರ್ನ್ಸ್ ಅನ್ನೋದು ಮತ್ತು ನೀವು ಗಮನಿಸಿ ಐದು ವರ್ಷಗಳ ಗಳಿಕೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಏಳು ಅಂದರೆ ಕಳೆದ ಐದು ವರ್ಷಗಳಲ್ಲಿ ಪ್ರತಿ ವರ್ಷದ ಸರಾಸರಿ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ರಿಟರ್ನ್ಸ್ ಅಂತ ಅದರ ಅರ್ಥ ಅಂದರೆ ಪ್ರತಿ ವರ್ಷ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ರಿಟರ್ನ್ಸನ್ನು ಈ ಫಂಡ್ ಕೊಟ್ಟಿದೆ ಮತ್ತು ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಈ ಫಂಡಲ್ಲಿ ನೀವು ಹೂಡಿಕೆ ಮಾಡಿದರೆ ಅದಕ್ಕೆ ಅವರು ಪಡೆದುಕೊಳ್ಳುವಂತಹ ಕಮಿಷನ್ ಏನು ಅಂತ ಹೇಳಬೇಕಂದ್ರೆ ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟು ಮತ್ತು ಎಕ್ಸಿಟ್ ಲೋಡು ಇಲ್ಲಪ್ಪ ನಂಗೆ ಬೇಡ ನೀವು ಹೂಡಿಕೆ ಮಾಡಿ ಮೂರು ತಿಂಗಳಾಗಿರುತ್ತೆ ನಾನು ಹೊರಗೆ ಹೋಗಬೇಕು ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಪರ್ಸೆಂಟ್ ಎಕ್ಸಿಟ್ ಲೋಡ್ ಇರುತ್ತೆ ಒಂದು ವರ್ಷ ಆದ ನಂತರ ಎಕ್ಸಿಟ್ ಲೋಡ್ ಇರಲ್ಲ ಏನು ಎಕ್ಸಿಟ್ ಲೋಡ್ ಅಂತ ಹೇಳಿದ್ರೆ ನೀವು ಇವತ್ತು ಹೂಡಿಕೆ ಮಾಡಿಬಿಟ್ಟು ಇನ್ನೊಂದು ವಾರ ಆದಮೇಲೆ ನಾನು ದುಡ್ಡು ತಗೋತೀನಿ ಅಂದರೆ ಫಂಡ್ ಮ್ಯಾನೇಜರು ಒಂದು ಲೆಕ್ಕಾಚಾರದಲ್ಲಿ ನಿಮ್ಮ ದುಡ್ಡು ಹೂಡಿಕೆ ಮಾಡ್ತಿರ್ತಾನೆ ಅವನಿಗೆ ನೀವು ಮನ್ಸಿಗೆ ಬಂದಂಗೆ ದುಡ್ಡು ಕೊಡು ಅಂದಾಗ ಅವನು ಅದಕ್ಕೆ ದಂಡ ಹಾಕ್ತಾನೆ ಅದೇ ಎಕ್ಸಿಟ್ ಲೋಡ್ ಮತ್ತು ಲಾಕಿನ್ ಪೀರಿಯಡ್ ಇದೆಯಾ ಇದಕ್ಕೆ ಇಲ್ಲ ನೀವು ಹೂಡಿಕೆ ಮಾಡಿ ಹತ್ತು ದಿವಸ ಐದು ದಿವಸ ಆದಮೇಲೂ ಬೇಕಿರೋ ವಾಪಸ್ ತೆಗಿಬಹುದು ಆದರೆ ಅದು ಸರಿಯಾದ ಕ್ರಮ ಅಲ್ಲ ಮತ್ತು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಈ ಫಂಡ್ನಲ್ಲಿ ಜನರು ಹೂಡಿಕೆ ಮಾಡಿರುವಂಥ ದುಡ್ಡಿನ ಮೊತ್ತ ಎಷ್ಟು ಅಂತಗೊಂಡ್ರೆ ಐವತ್ತಾರು ಸಾವಿರದ ಮೂರು ಕೋಟಿ ರೂಪಾಯಿ ಇಟ್ಸ್ ಅ ವೆರಿ ಬಿಗ್ ಅಮೌಂಟ್ ತುಂಬ ದೊಡ್ಡ ಮೊತ್ತದ ಹಣ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಹೇಳ್ತೀನಿ ನೋಡಿ ಇಷ್ಟು ದೊಡ್ಡ ಫಂಡಲ್ಲಿ ನಿಮ್ಮ ಹತ್ರ ನೂರು ರೂಪಾಯಿ ಇದೆ ಅಂದರೆ ಹೂಡಿಕೆ ಮಾಡ್ಬೋದು ಎಸ್ ಐ ಪಿ ಸ್ಟಾರ್ಟ್ ಮಾಡ್ಬೋದು ಮಿನಿಮಮ್ ಎಸ್ ಐ ಪಿ ಮಿನಿಮಮ್ ಎಸ್ ಐ ಪಿ ಲಂಸಮ್ ಕೂಡ ನೂರು ರೂಪಾಯಿ ನೀವು ದೊಡ್ಡ ಮೊತ್ತದ ಹಣ ಹಾಕ್ತೀನಿ ಅಂತಂದರೆ ಅದರಲ್ಲೂ ನೂರು ರೂಪಾಯಿ ಹಾಕ್ಬೋದು ಸೇ ಫಾರ್ ಎಕ್ಸಾಂಪಲ್ ನೀವೇನೋ ಬೇಡದಿದ್ದ ಖರ್ಚಲ್ಲಿ ಮಾ ಖರ್ಚನ್ನು ಅವಾಯ್ಡ್ ಮಾಡಿ ಇವತ್ತು ನೂರು ರೂಪಾಯಿ ಉಳಿಸಿದ್ರಿ ಅಂದರೆ ಒಂದು ಫಂಡ್ಗೆ ಹೋಗಿ ಈ ನೂರು ರೂಪಾಯಿ ಹಾಕ್ಬಿಡ್ಬೋದು ಓಕೆ ಸೊ ದಟ್ ಇಸ್ ಅ ವೇ ಆಫ್ ಗ್ರೋಯಿಂಗ್ ಮನಿ ಮೂರು ವರ್ಷಗಳ ಕಾಲ ತಿಂಗಳಿಗೆ ಐದು ಸಾವಿರದಂತೆ ಹೂಡಿಕೆ ಮಾಡ್ತಾ ಬಂದರೆ ಎಷ್ಟು ಲಾಭ ಸಿಗುತ್ತೆ ಅನ್ನೋ ಪಾಯಿಂಟ್ಗೆ ನಾನು ಬರ್ತೀನಿ ಹೂಡಿಕೆ ಮೊತ್ತ ಒಂದು ಪಾಯಿಂಟ್ ಎಂಟು ಲಕ್ಷ ಆಗುತ್ತೆ ಮೂರು ವರ್ಷಗಳ ಕಾಲ ಐದು ಸಾವಿರ ರೂಪಾಯಿಯಂತೆ ಪ್ರತಿ ತಿಂಗಳು ಹೂಡಿಕೆ ಮಾಡಿಕೊಂಡು ಹೋದರೆ ಒಂದು ಪಾಯಿಂಟ್ ಎಂಟು ಲಕ್ಷ ಹೂಡಿಕೆ ಮೊತ್ತ ಆಗುತ್ತೆ ಹೂಡಿಕೆ ಮೇಲಿನ ಗಳಿಕೆ ಒಂದು ಪಾಯಿಂಟ್ ಒಂದು ಲಕ್ಷ ಆಗುತ್ತೆ ಆಮೇಲೆ ಎರಡು ಒಟ್ಟಿಗೆ ಸೇರಿದರೆ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಆಗುತ್ತೆ ಅಭಿ ಐದು ವರ್ಷಗಳ ಕಾಲ ತಿಂಗಳಿಗೆ ಐದು ಸಾವಿರ ರೂಪಾಯಿಯಂತೆ ಹೂಡಿಕೆ ಮಾಡ್ತಾ ಬಂದರೆ ಈ ಫಂಡ್ನಲ್ಲಿ ಹೂಡಿಕೆ ಮೊತ್ತ ಮೂರು ಲಕ್ಷ ರೂಪಾಯಿ ಇರುತ್ತೆ ಲಾಭದ ಮೊತ್ತ ಮೂರು ಪಾಯಿಂಟ್ ಮೂರು ಲಕ್ಷ ಇರುತ್ತೆ ಲಾಭ ಮತ್ತು ಹೂಡಿಕೆ ಮೊತ್ತ ಎರಡು ಸೇರಿ ಆರು ಪಾಯಿಂಟ್ ಮೂರು ಲಕ್ಷ ಆಗತ್ತೆ ಸೊ ಅಂದರೆ ಈ ಫಂಡು ಹಿಸ್ಟಾರಿಕಲಿ ಈ ರೀತಿ ಪರ್ಫಾಮ್ ಮಾಡಿದೆ ಈ ಬೇರೆ ಬೇರೆ ಪ್ಯಾರಾಮೀಟರ್ಸನ್ನು ಅಳೆದು ತೂಗಿ ಇನ್ನೂ ಬೇರೆ ಬೇರೆ ರೇಷಿಯೋ ಇರುತ್ತೆ ಆಲ್ಫಾ ಅಂತಿರುತ್ತೆ ಮತ್ತು ಬೇರೆ ಬೇರೆ ರೇಷಿಯೋಗಳಿರ್ತವೆ ಇದೆಲ್ಲವನ್ನು ಅಳೆದು ಅಂದರೆ ಈಗ ಒಂದು ಮ್ಯೂಚುವಲ್ ಫಂಡು ಒಂದು ವರ್ಷ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ಬೋದು ಇನ್ನೊಂದು ವರ್ಷ ಸರಿಯಾಗಿ ಪರ್ಫಾರ್ಮ್ ಮಾಡದೇ ಇರ್ಬೋದು ಈ ಎಲ್ಲ ಪ್ಯಾರಾಮೀಟರ್ಸನ್ನು ಆವರೇಜ್ ಔಟ್ ಮಾಡಿ ಈ ರೀತಿ ಒಂದು ಲಿಸ್ಟನ್ನು ಅವರು ಪ್ರಕಟಣೆ ಮಾಡಿರ್ತಾರೆ ಆ ಲಿಸ್ಟ್ನಲ್ಲಿ ಇದು ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ ಒಳ್ಳೆ ರಿಟರ್ನ್ಸು ಒಳ್ಳೆ ರೇಟಿಂಗು ದೊಡ್ಡ ಮೊತ್ತದ ಅಸೆಟ್ ಮ್ಯಾನೇಜ್ಮೆಂಟು ಒಳ್ಳೆಯ ಲಾಭ ಇದಿಷ್ಟನ್ನು ಕೊಟ್ಟಿರೋದನ್ನು ನಾವು ನಿಮ್ಮ ಮುಂದಿಟ್ಟಿದ್ದೀವಿ ತೀರ್ಮಾನ ನಿಮ್ಮದು ವೆರಿ ನೈಸ್ ರಿಸ್ಕು ಜಾಸ್ತಿ ಇದೆ ಒಂದು ವರ್ಷದ ರಿಟರ್ನ್ಸು ಜಾಸ್ತಿ ಇದೆ ಓವರ್ ಆಲ್ ಫೈವ್ ಇಯರ್ ರಿಟರ್ನ್ಸ್ ಅಂತ ನೋಡಿಕೊಂಡ್ರು ಆವ್ರೇಜ್ ಔಟ್ ಮಾಡುವಾಗ ಚೆನ್ನಾಗಿ ರಿಟರ್ನ್ಸ್ ಇರೋದನ್ನ ನಾವು ನೋಡ್ತಾ ಇದೀವಿ ಖಂಡಿತ ಬಿ ಅಂದ್ರೆ ರಿಸ್ಕ್ ಅಂತ ಬಂದಾಗ ಯಾವುದೇ ಇಕ್ವಿಟಿ ಫಂಡ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ರಿಸ್ಕ್ ಎಸ್ ಸರ್ ಸೊ ಈ ವಿಷಯ ಗೊತ್ತಿರಬೇಕು ಇದು ರಿಸ್ಕ್ ಅಂದ್ರೆ ಅಯ್ಯೋ ಏನೋ ಆಗಿಬಿಡುತ್ತೆ ಅನ್ನೋ ಆತಂಕ ಅಲ್ಲ ರಿಸ್ಕ್ ವಿಲ್ ಬಿ ದೇರ್ ಮಾರ್ಕೆಟ್ ರಿಸ್ಕ್ ವಿಲ್ ಬಿ ದೇರ್ ಓಕೆ ಓಕೆ ಈ ರಿಸರ್ಚ್ ನ ಪ್ರಕಾರ ಎರಡನೇ ಫಂಡ್ ನ ನಾವು ಯಾವುದನ್ನ ಸೆಲೆಕ್ಟ್ ಮಾಡ್ತಿದೀವಿ ಅದರ ರಿಟರ್ನ್ಸ್ ಏನು ಸರ್ ಓಕೆ ಈ ವ್ಯಾಲ್ಯೂ ರಿಸರ್ಚ್ ನ ಮಾಹಿತಿಯ ಪ್ರಕಾರ ಎರಡನೇ ಅತ್ಯುತ್ತಮ ಫಂಡ್ ಈಕ್ವಿಟಿ ವಲಯದಲ್ಲಿ ಪರಾಗ್ ಪರಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಡೈರೆಕ್ಟ್ ಪ್ಲ್ಯಾನ್ ಅಂದ್ರೆ ಏನಿಲ್ಲ ನೀವೇ ನೇರವಾಗಿ ಹೂಡಿಕೆ ಮಾಡೋದು ಆ ಫಂಡ್ ಅದೇನೇ ಪರಾ ಪರಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ವ್ಯಾಲ್ಯೂ ರಿಸರ್ಚ್ ರೇಟಿಂಗ್ ಪ್ರಕಾರ ಫೈವ್ ಸ್ಟಾರ್ ರೇಟಿಂಗ್ ಇದೆ ಈ ಫಂಡ್ಗೆ ವೆರಿ ಹೈ ರಿಸ್ಕ್ ರಿಸ್ಕ್ ಕ್ಯಾಟಗರಿ ವಲಯ ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ ಫ್ಲೆಕ್ಸಿ ಕ್ಯಾಪ್ ಅಂದರೆ ಏನು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಮಲ್ಟಿ ಕ್ಯಾಪು ಅಂದರೆ ಲಾರ್ಜ್ ಕ್ಯಾಪು ಇದೆಲ್ಲದರ ಒಂದು ಮಿಶ್ರಣ ಇರುತ್ತೆ ಈ ಫಂಡ್ನಲ್ಲಿ ಹೂಡಿಕೆ ನೀವು ಕೊಡುವ ಹಣವನ್ನು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇದೆಲ್ಲದರ ಒಂದು ಮಿಶ್ರಣ ಇರುವಂತಹ ಫ್ಲೆಕ್ಸಿ ಕ್ಯಾಪ್ ಫಂಡ್ನಲ್ಲಿ ಅವ್ರು ಹಾಕ್ತಾರೆ ಒಂದು ವರ್ಷದ ಗಳಿಕೆ ಎಷ್ಟು ಈ ಫಂಡ್ನಲ್ಲಿ ತರ್ಟಿ ಏಯ್ಟ್ ಪಾಯಿಂಟ್ ನೈನ್ ನೈನ್ ಆಲ್ಮೋಸ್ಟ್ ತರ್ಟಿ ನೈನ್ ಪರ್ಸೆಂಟ್ ರಿಟರ್ನ್ಸನ್ನು ಒಂದು ವರ್ಷದ ಅವಧಿಯಲ್ಲಿ ಕೊಟ್ಟಿದೆ ಮೂರು ವರ್ಷಗಳ ಗಳಿಕೆ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಏಯ್ಟ್ ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಕಳೆದ ಮೂರು ವರ್ಷಗಳ ಆ್ಯಾವ್ರೇಜ್ ತಗೊಂಡ್ರೆ ಪ್ರತಿ ವರ್ಷ ಟ್ವೆಂಟಿ ಫೋರ್ ಪಾಯಿಂಟ್ ಟು ಏಯ್ಟ್ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಸೊ ಐದು ವರ್ಷಗಳ ಗಳಿಕೆ ಐದು ವರ್ಷಗಳ ಸರಾಸರಿಯನ್ನು ತೆಗೆದುಕೊಂಡ್ರೆ ಪ್ರತಿ ವರ್ಷ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ಪರ್ಸೆಂಟನ್ನು ಇದು ಕೊಟ್ಟಿದೆ ಸೊ ಇದರಲ್ಲಿ ಆ್ಯಾವ್ರೇಜಿಂಗ್ ಔಟ್ ಆಫ್ ರಿಟರ್ನ್ಸ್ ಇದೆಯಲ್ಲ ದಿಸ್ ಇಸ್ ವೆರಿ ಗುಡ್ ಅಂತ ಇಲ್ಲಿ ಎವಿಡೆಂಟಾಗಿ ಕಾಣಿಸ್ತಾ ಇದೆ ಎಕ್ಸ್ಪೆನ್ಸ್ ರೇಷಿಯೋ ನೋಡಿ ಭಾಳ ಕಡಿಮೆ ಇದೆ ಝೀರೋ ಪಾಯಿಂಟ್ ಸಿಕ್ಸ್ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗೆ ಹೋದಾಗ ಅಂದರೆ ನೀವೇ ನೇರವಾಗಿ ಹೂಡಿಕೆ ಮಾಡಿದಾಗ ಮಧ್ಯವರ್ತಿಯ ಸಹಾಯ ಇಲ್ಲದೆ ಎಕ್ಸಿಟ್ ಲೋಡ್ ಸ್ವಲ್ಪ ಜಾಸ್ತಿ ಇದೆ ಟು ಪಾಯಿಂಟ್ ಜೀರೋ ಪರ್ಸೆಂಟ್ ಎಕ್ಸಿಟ್ ಲೋಡ್ ಇದೆ ಲಾಕಿನ್ ಅದು ಇಲ್ಲ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಐವತ್ತೆರಡು ಸಾವಿರ ಕೋಟಿ ಜಾಸ್ತಿ ಇದೆ ಐವತ್ತೆರಡು ಸಾವಿರದ ಏಳಾದರೂ ಎಸ್ ಏಳು ಐವತ್ತೆರಡು ಸಾವಿರದ ಐವತ್ತೆರಡು ಸಾವಿರದ ಏಳು ಕೋಟಿ ರೂಪಾಯಿ ಇದೆ ಎಸ್ ಐ ಪಿ ಮಿನಿಮಮ್ ಮೊತ್ತ ಒಂದು ಸಾವಿರ ರೂಪಾಯಿ ಹಿಂದಿನ ಫಂಡಲ್ಲಿ ನೂರು ರೂಪಾಯಿ ಇತ್ತು ಅಲ್ಲಿ ಲಂಸಮ್ ಮೊತ್ತ ಕೂಡ ಒಂದು ಸಾವಿರ ರೂಪಾಯಿ ಮೂರು ವರ್ಷಗಳ ಕಾಲ ತಿಂಗಳಿಗೆ ಐದು ಸಾವಿರ ಹೂಡಿದರೆ ಲಾಭ ಎಷ್ಟು ಅಂತ ನಾವು ನೋಡೋದಾದರೆ ಹೂಡಿಕೆ ಮೊತ್ತ ಒಂದು ಪಾಯಿಂಟ್ ಎಂಟು ಲಕ್ಷ ಆಗುತ್ತೆ ಲಾಭ ಎಪ್ಪತ್ತೊಂದು ಸಾವಿರದ ಐನೂರ ಐವತ್ತೊಂದು ರೂಪಾಯಿ ಆಗುತ್ತೆ ಒಟ್ಟು ಎರಡು ಪಾಯಿಂಟ್ ಐದು ಎರಡು ಲಕ್ಷ ಆಗುತ್ತೆ ಮತ್ತು ಐದು ವರ್ಷಗಳ ಕಾಲ ತಿಂಗಳಿಗೆ ಐದು ಸಾವಿರ ಹೂಡಿದರೆ ಲಾಭ ಎಷ್ಟು ಅಂತ ನೋಡೋದಾದರೆ ಹೂಡಿಕೆ ಮೊತ್ತ ಮೂರು ಲಕ್ಷ ರೂಪಾಯಿ ಆಗುತ್ತೆ ಎರಡು ಪಾಯಿಂಟ್ ಆರು ಆರು ಲಕ್ಷ ಗಳಿಕೆ ಮೊತ್ತ ಆಗುತ್ತೆ ಒಟ್ಟು ಐದು ಪಾಯಿಂಟ್ ಆರು ಆರು ಲಕ್ಷ ಆಗುತ್ತೆ ಬಟ್ ಎಕ್ಸ್ಪೆನ್ಸ್ ಲೋಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕನ್ಸಿಸ್ಟೆನ್ಸಿಯನ್ನು ನೋಡ್ತಿದೀವಿ ಸೊ ಚಾಯ್ಸ್ ಇಸ್ ಯುವರ್ಸ್ ನಾವೇನಂದರೆ ಅವರು ಅತ್ಯುತ್ತಮ ಅಂತ ಹೇಳಿರೋ ಫಂಡ್ ನಾವು ನಿಮ್ಮ ಮುಂದೆ ಇಡ್ತಿದೀವಿ ಬಟ್ ದೀಸ್ ಆರ್ ಆಲ್ ಫಿಲ್ಟರ್ಡ್ ಸ್ಟ್ರಕ್ಚರ್ಡ್ ಎಲ್ಲವನ್ನ ಏನು ಹೇಳ್ತೀರಿ ಜರಡಿ ಹಿಡಿದು ಕೊಟ್ಟಿರ್ತಾರೆ ಅವರು ಸುಮ್ಮನೆ ಅವರು ಒಂದು ಲಿಸ್ಟ್ ಕೊಡಲಿಕ್ಕೆ ಕೊಡ್ಲಿಕ್ಕೆ ಬರೋದಿಲ್ಲ ಗ್ರೇಟ್ ಸರ್ ಮುಂದಿನ ಫಂಡ್ ನಾವು ಯಾವ ಕ್ಯಾಟಗರಿ ಖಂಡಿತ ಮೂರನೇ ಫಂಡ್ ಅಂತೇಳಿ ನೋಡಿದ್ರೆ ನಾವು ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ನೋಡ್ತಿದ್ದೀವಿ ಈಕ್ವಿಟಿ ಲಾರ್ಜ್ ಕ್ಯಾಪ್ ಐ ಸಿ ಐ ಸಿ ಐ ಪ್ರುಡೆನ್ಷಿಯಲ್ ಬ್ಲೂಚಿ ಫಂಡ್ ಈ ಕ್ಯಾಟಗರಿಯಲ್ಲಿ ಮೂರನೇ ಸ್ಥಾನವನ್ನು ಅಂದರೆ ವ್ಯಾಲ್ಯೂ ರಿಸರ್ಚ್ ಪ್ರಕಾರ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇಲ್ಲಿ ವ್ಯಾಲ್ಯೂ ರಿಸರ್ಚ್ ರೇಟಿಂಗ್ ಎಷ್ಟಿದೆ ಅಂದರೆ ಫೈವ್ ಸ್ಟಾರ್ ರೇಟಿಂಗ್ ಇದೆ ಇದು ಕೂಡ ರಿಸ್ಕ್ ಅಂತ ನೋಡಿದಾಗ ವೆರಿ ಹೈ ರಿಸ್ಕ್ ಹೂಡಿಕೆ ಈಕ್ವಿಟಿ ಲಾರ್ಜ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಫಂಡ್ ಅಂದರೆ ಏನು ಅಂತ ಹೇಳಿದ್ರೆ ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೆ ನೀವು ಇಲ್ಲಿ ಕೊಡುವಂತಹ ಹೂಡಿಕೆಯನ್ನು ನಮ್ಮ ಫಂಡ್ ಮ್ಯಾನೇಜರ್ ಅಥವಾ ಯಾರು ಫಂಡ್ ಮ್ಯಾನೇಜರ್ ಇರ್ತಾರೆ ಅವರು ತೊಡಗಿಸ್ತಾರೆ ಸೊ ಬೇಸಿಕಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಇನ್ಫೋಸಿಸು ಹೆಚ್ ಡಿ ಎಫ್ ಸಿ ಆ ಥರದ ಕಂಪ್ನಿಗಳು ಅವುಗಳೇ ಅಂತ ನಾನು ಹೇಳ್ತಾ ಇಲ್ಲ ಆ ಥರದ ಕಂಪ್ನಿಗಳ ಮೇಲೆ ನೀವು ಈ ಫಂಡ್ಗಳಲ್ಲಿ ಹಾಕುವಂಥ ಈ ಫಂಡ್ನಲ್ಲಿ ಹಾಕುವಂಥ ದುಡ್ಡನ್ನು ಅವ್ರು ಹಾಕ್ತಾರೆ ಒಂದು ವರ್ಷದ ಗಳಿಕೆ ಮೂವತ್ತು ಪಾಯಿಂಟ್ ನಾಲ್ಕು ನಾಲ್ಕು ಲಾರ್ಜ್ ಕ್ಯಾಪ್ ಕ್ಯಾಟಗರಿನಲ್ಲಿ ಇದು ಬಹಳ ಉತ್ಯುತ್ ಅತ್ಯುತ್ತಮವಾದ ರಿಟರ್ನ್ಸ್ ಇದು ಮೂರು ವರ್ಷಗಳ ಗಳಿಕೆ ಆ್ಯಾವ್ರೇಜು ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ನಾಲ್ಕು ಐದು ವರ್ಷಗಳ ಸರಾಸರಿ ಆ್ಯಾವ್ರೇಜು ಅಂದರೆ ಪ್ರತಿ ವರ್ಷ ನಾವು ಲೆಕ್ಕಾಚಾರ ಮಾಡ್ಕೊಂಡು ಹೋದರೆ ಪ್ರತಿ ವರ್ಷ ಏಯ್ಟೀನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ರಿಟರ್ನ್ಸನ್ನು ಇದು ಕೊಟ್ಟಿದೆ ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಇದು ಬಹಳ ಒಳ್ಳೆಯ ರಿಟರ್ನ್ಸ್ ಅಂತ ನಾವು ಹೇಳಬಹುದು ಮತ್ತು ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದೆ ಈ ಫಂಡಲ್ಲಿ ಜಾಸ್ತಿ ಜನ ಹೂಡಿಕೆ ಮಾಡ್ತಿದ್ದಾರೆ ಮತ್ತೆ ಜಾಸ್ತಿ ಡಿಮ್ಯಾಂಡ್ ಇದೆ ಅನ್ನೋ ಕಾರಣಕ್ಕೂ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಸೇಫ್ ಕ್ಯಾಟಗರಿಯಲ್ಲಿ ಜಾಸ್ತಿ ಬ್ಲೂ ಚಿಪ್ ಅಂದ್ರೆ ಅತ್ಯುತ್ತಮವಾದ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿ ಜಾಸ್ತಿ ಲಾಭ ತೆಗೆಯೋದು ಒಂದು ಸವಾಲಿನ ಯಾರೋ ಯೋಚನೆ ಮಾಡೋರು ಟಾಟಾ ಕಂಪನಿ ಏನೋ ನಾಳೆ ದಿವಾಳಿ ಆಗ್ಬಿಡುತ್ತೆ ಯೋಚನೆ ಮಾಡೋ ಹಾಗಿಲ್ಲ ಟೈಮ್ ಟೆಸ್ಟೆಡ್ ಬಿಸಿನೆಸ್ ಮಾಡ್ಯೂಲ್ ಗಳು ಡಬಲ್ ಡಿಜಿಟ್ ರಿಟರ್ನ್ಸ್ ಎಕ್ಸ್ಪೆನ್ಸ್ ರೇಷಿಯೋ ಒನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಇದೆ ಎಕ್ಸಿಟ್ ಲೋಡ್ ನೀವು ಬೇಡ ಈ ಫಂಡಿಂದ ನಾನು ಎಕ್ಸಿಟ್ ಹಾಕ್ತೀನಿ ಅಂದರೆ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಇದೆ ಲಾಕಿನವುದು ಇಲ್ಲ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನಲವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಇದೆ ನಾವಿಲ್ಲೇನು ಡೇಟಾ ಕೊಡ್ತಿದ್ದೀವಿ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ಬೋದು ಇದನ್ನು ನಾವು ಯಾವತ್ತೋ ಒಂದು ದಿನಾಂಕದಲ್ಲಿ ಡೇಟಾ ಫ್ರೀಜ್ ಮಾಡಿರ್ತೀವಿ ಅದರಲ್ಲಿ ಒಂದು ಅಂಕೆ ಆಚೆ ಈಚೆ ಆಗ್ಬೋದು ಅದ್ರ ಬಗ್ಗೆ ಅದು ನಿಮ್ಮ ವೀಕ್ಷಕರ ಗಮನಕ್ಕೆ ಮತ್ತು ಅಗೈನ್ ಈ ಫಂಡ್ ಅಷ್ಟೆಲ್ಲ ದೊಡ್ಡದಾಗಿದ್ದು ಅಷ್ಟೆಲ್ಲ ರಿಟರ್ನ್ಸ್ ಕೊಟ್ಟಿದ್ದರೂ ಸಹಿತ ಎಸ್ ಐ ಪಿ ನೂರು ನೂರು ರೂಪಾಯಿ ಮಾಡ್ಬೋದು ಸೊ ಅದು ಈ ಫಂಡ್ನ ವಿಶೇಷತೆ ಯಾರೋ ನಾನು ದಿನಾ ನೂರು ನೂರು ರೂಪಾಯಿ ಹಾಕ್ತೀನಿ ಅಂದ್ರೂ ಇಲ್ಲಿ ಅವಕಾಶ ಇದೆ ಈ ಪಿಗ್ಮಿ ಕಟ್ದಂಗೆ ದಿನಾ ನೂರು ನೂರು ರೂಪಾಯಿ ಹಾಕ್ಬೋದು ಆ ಥರದ ಅವಕಾಶ ಕೂಡ ಈ ಫಂಡ್ನಲ್ಲಿ ಇದೆ ಮೂರು ವರ್ಷಗಳ ಕಾಲ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹೂಡಿದ್ರೆ ಹೂಡಿಕೆ ಮೊತ್ತ ಒಂದು ಪಾಯಿಂಟ್ ಎಂಟು ಲಕ್ಷ ಆಗುತ್ತೆ ಲಾಭ ಎಪ್ಪತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ರೂಪಾಯಿ ಆಗುತ್ತೆ ಒಟ್ಟು ಹೂಡಿಕೆ ಮೊತ್ತ ಮತ್ತು ಲಾಭ ಸೇರಿ ಎರಡು ಪಾಯಿಂಟ್ ಐದು ಒಂದು ಲಕ್ಷ ಆಗುತ್ತೆ ಐದು ವರ್ಷಗಳ ಕಾಲ ತಿಂಗಳಿಗೆ ಐದು ಸಾವಿರ ಹೂಡಿದರೆ ಲಾಭ ಎಷ್ಟು ಅಂತ ನೋಡೋದಾದರೆ ಹೂಡಿಕೆ ಮೊತ್ತ ಮೂರು ಲಕ್ಷ ರೂಪಾಯಿ ಆಗುತ್ತೆ ಗಳಿಕೆ ಮೊತ್ತ ಎರಡು ಪಾಯಿಂಟ್ ಎರಡು ಲಕ್ಷ ಎರಡು ಮೂರು ಲಕ್ಷ ಆಗುತ್ತೆ ಒಟ್ಟು ಐದು ಪಾಯಿಂಟ್ ಎರಡು ಮೂರು ಲಕ್ಷ ಇದರ ಗಳಿಕೆ ಆಗುತ್ತೆ ಹೂಡಿಕೆ ಮೊತ್ತವನ್ನು ಸೇರಿ ಇದು ಮೂರನೇ ಅತ್ಯುತ್ತಮ ಫಂಡ್ ವ್ಯಾಲ್ಯೂ ರೀಸರ್ಚ್ ಪ್ರಕಾರ ಹಾಗಾದರೆ ನಾಲ್ಕನೇ ರ್ಯಾಂಕ್ನಲ್ಲಿರುವ ಫಂಡ್ ಯಾವುದು ಬಿಲಾಂಗ್ ಆಗುತ್ತೆ ಯಾವ ನಾಲ್ಕನೇ ಕ್ಯಾಟಗರಿಯಲ್ಲಿ ವ್ಯಾಲ್ಯೂ ರಿಸರ್ಚ್ ಪ್ರಕಾರ ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಏನಿದೆ ಅದು ನಾಲ್ಕನೇ ಅತ್ಯುತ್ತಮ ಫಂಡ್ ಅಂತೇಳಿ ಅವರ ಲಿಸ್ಟ್ನಲ್ಲಿದೆ ವ್ಯಾಲ್ಯೂ ರಿಸರ್ಚ್ ಪ್ರಕಾರ ಇದಕ್ಕೆ ಫೋರ್ ಸ್ಟಾರ್ ರೇಟಿಂಗ್ ಇದೆ ರಿಸ್ಕ್ ಹೈ ರಿಸ್ಕ್ ಹೂಡಿಕೆ ಅಂತೇಳಿ ಇದೆ ಮತ್ತೆ ವಲಯ ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ ಫ್ಲೆಕ್ಸಿ ಕ್ಯಾಪ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಂಗೆ ಬೇರೆ ಬೇರೆ ಮಿಶ್ರಣ ಇರುತ್ತೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇದರ ಒಟ್ಟು ಮಿಶ್ರಣವನ್ನು ಫ್ಲೆಕ್ಸಿ ಕ್ಯಾಪ್ ಅಂತೇಳಿ ನಾವು ಕರಿತೀವಿ ಮತ್ತು ಒಂದು ವರ್ಷದ ಗಳಿಕೆ ಮೂವತ್ತ್ಮೂರು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಮೂರು ವರ್ಷಗಳ ಗಳಿಕೆ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಐದು ವರ್ಷಗಳ ಗಳಿಕೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಅಂದರೆ ಸರಾಸರಿ ಪ್ರತಿ ವರ್ಷ ಕಳೆದ ಐದು ವರ್ಷದ ಹಿಸ್ಟ್ರಿಯನ್ನು ನಾವು ನೋಡಿದ್ರೆ ಪ್ರತಿ ವರ್ಷ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ಸು ಇದರಲ್ಲಿ ಹೂಡಿಕೆ ಮಾಡಿದವರಿಗೆ ಸಿಕ್ಕಿದೆ ಎಕ್ಸ್ಪೆನ್ಸ್ ರೇಷಿಯೋ ಜೀರೋ ಪಾಯಿಂಟ್ ಏಯ್ಟ್ ನೈನ್ ಪರ್ಸೆಂಟ್ ಇದೆ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಬಟ್ ಆ ಕ್ಯಾಟಗರಿಯಲ್ಲಿ ಹೋಲಿಕೆ ಮಾಡಿದಾಗ ದಟ್ ಇಸ್ ಓಕೆ ಅಂತ ಅನಿಸುತ್ತೆ ಎಕ್ಸಿಟ್ ಲೋಡ್ ಒನ್ ಪಾಯಿಂಟ್ ಜೀರೋ ಪರ್ಸೆಂಟು ಲಾಕಿನ್ ಅವಧಿ ಇಲ್ಲ ಇದರಲ್ಲಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನಲವತ್ತೈದು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಕೋಟಿ ಇದೆ ಮತ್ತು ಕನಿಷ್ಠ ಎಸ್ ಐ ಪಿ ನೂರು ರೂಪಾಯಿ ಲಂಸಮ್ ಮೊತ್ತ ನೂರು ರೂಪಾಯಿ ನೂರು ರೂಪಾಯಿಯಿಂದ ನೀವು ಇದರಲ್ಲಿ ಹೂಡಿಕೆ ಮಾಡ್ಬೋದು ಮೂರು ವರ್ಷಗಳ ಕಾಲ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹೂಡಿದರೆ ಲಾಭ ಎಷ್ಟು ಅಂತ ನೋಡಿದ್ರೆ ಹೂಡಿಕೆ ಮೊತ್ತ ಒಂದು ಪಾಯಿಂಟ್ ಎಂಟು ಲಕ್ಷ ಆಗುತ್ತೆ ಮೂರು ವರ್ಷಗಳ ಕಾಲ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಂಗೆ ಹೂಡಿಕೆ ಮಾಡ್ತಾ ಹೋದರೆ ಲಾಭ ಎಂಬತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತಾರು ರೂಪಾಯಿ ಆಗುತ್ತೆ ಒಟ್ಟು ಎರಡು ಪಾಯಿಂಟ್ ಏಳು ಲಕ್ಷ ಆಗುತ್ತೆ ಐದು ವರ್ಷಗಳ ಕಾಲ ತಿಂಗಳಿಗೆ ಐದು ಸಾವಿರ ರೂಪಾಯಿಯಂತೆ ಈ ಫಂಡ್ನಲ್ಲಿ ಹೂಡಿಕೆ ಮಾಡಿದರೆ ಲಾಭ ಎಷ್ಟು ಸಿಗುತ್ತೆ ಅಂತ ನೋಡಿದ್ರೆ ಹೂಡಿಕೆ ಮೊತ್ತ ಮೂರು ಲಕ್ಷ ರೂಪಾಯಿ ಆಗುತ್ತೆ ಲಾಭ ಎರಡು ಪಾಯಿಂಟ್ ಎಂಟು ಒಂದು ಲಕ್ಷ ಆಗುತ್ತೆ ಒಟ್ಟು ಐದು ಪಾಯಿಂಟ್ ಎಂಟು ಒಂದು ಲಕ್ಷ ಆಗುತ್ತೆ ವೆರಿ ನೈಸ್ ಸರ್ ಇದರಲ್ಲೂ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಬರೀ ನೂರು ರೂಪಾಯಿ ನೀವು ಹೂಡಿಕೆ ಮಾಡ್ಬೋದು ಅನ್ನೋದು ಆ್ಯಂಡ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕೂಡ ದೊಡ್ಡದಿರೋದ್ರಿಂದ ಹೆಚ್ಚು ಜನ ಇದನ್ನು ನಂಬಿದ್ದಾರೆ ಅನ್ನೋದಕ್ಕೆ ಈ ರ್ಯಾಂಕಿಂಗ್ ಒಂದು ಜಸ್ಟಿಫಿಕೇಶನ್ ಅಂತ ಹೇಳ್ಬೋದು ಐದನೇ ಸ್ಥಾನದಲ್ಲಿರುವ ಫಂಡ್ ಯಾವುದು ಸರ್ ಐದನೇ ಸ್ಥಾನದಲ್ಲಿ ಸ್ಮಾಲ್ ಕ್ಯಾಪ್ ಫಂಡನ್ನು ವ್ಯಾಲ್ಯೂ ರಿಸರ್ಚ್ ಅವರು ತಂದಿದ್ದಾರೆ ಸ್ಮಾಲ್ ಕ್ಯಾಪ್ ಫಂಡ್ ಅಂದ್ರೆ ಏನು ತುಂಬ ಸಣ್ಣ ಗಾತ್ರದ ಕಂಪನಿ ಅಂದರೆ ಸ್ಟಾಕ್ ಮಾರ್ಕೆಟ್ನ ಲೆಕ್ಕಾಚಾರಕ್ಕೆ ಹೋಲಿಸಿದಾಗ ಸ್ಮಾಲ್ ಕ್ಯಾಪ್ ಕಂಪನಿಯನ್ನು ಸಣ್ಣ ಗಾತ್ರದ ಕಂಪನಿಗಳಲ್ಲಿ ಹೂಡಿಕೆ ಮಾಡುವುದನ್ನು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತೇಳಿ ಕರೀತಾರೆ ಈ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡು ಐದನೇ ಸ್ಥಾನದಲ್ಲಿದೆ ಈಕ್ವಿಟಿ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಇದು ಒಂದೇ ಫಂಡನ್ನು ಅವರು ಸೆಲೆಕ್ಟ್ ಮಾಡಿರುವಂಥದ್ದು ಮತ್ತು ಇದಕ್ಕೆ ಫೋರ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ರಿಸ್ಕ್ ಅಂತ ಬಂದಾಗ ವೆರಿ ಹೈ ರಿಸ್ಕ್ ಈಕ್ವಿಟಿ ಸ್ಮಾಲ್ ಕ್ಯಾಪ್ ನಾನು ಆಲ್ರೆಡಿ ಸ್ಮಾಲ್ ಕ್ಯಾಪ್ ಅನ್ನೋದನ್ನ ಏನು ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದೆ ಒಂದು ವರ್ಷದ ಗಳಿಕೆ ಐವತ್ತ್ಮೂರು ಪಾಯಿಂಟ್ ಸೊನ್ನೆ ಎಂಟು ಒಂದು ವರ್ಷದ ಗಳಿಕೆ ಐವತ್ತ್ಮೂರು ಪಾಯಿಂಟ್ ಸೊನ್ನೆ ಎಂಟು ಮೂರು ವರ್ಷಗಳ ಗಳಿಕೆ ನಲವತ್ತೊಂದು ಪಾಯಿಂಟ್ ಆರು ಐದು ಅಂದರೆ ಕಳೆದ ಮೂರು ವರ್ಷಗಳಲ್ಲಿ ಪ್ರತಿ ವರ್ಷ ನಲವತ್ತೊಂದು ಪಾಯಿಂಟ್ ಆರು ಐದು ಪರ್ಸೆಂಟ್ ರಿಟರ್ನ್ಸನ್ನು ಈ ಫಂಡ್ ಕೊಟ್ಟಿದೆ ಐದು ವರ್ಷಗಳ ಗಳಿಕೆ ಮೂವತ್ತು ಪಾಯಿಂಟ್ ಒಂದು ಆರು ಐದು ವರ್ಷಗಳ ಗಳಿಕೆ ಮೂವತ್ತು ಪಾಯಿಂಟ್ ಒಂದು ಆರು ಅಂದರೆ ಕಳೆದ ಐದು ವರ್ಷಗಳಲ್ಲಿ ಮೂವತ್ತು 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 ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾ ಬಂದಿದೆ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇದೆ ಝೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಅದು ಒಂದು ಗುಡ್ ಸೈನ್ ಈ ಫಂಡ್ದು ಎಕ್ಸಿಟ್ ಲೋಡ್ ಆಗಲೇ ಹೇಳಿದಂಗೆ ಒಂದು ಪಾಯಿಂಟ್ ಸೊನ್ನೆ ಪರ್ಸೆಂಟು ಅವಧಿ ಇಲ್ಲ ಆ ಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನಲ್ವತ್ಮೂರು ಸಾವಿರದ ಎಂಟುನೂರ ಹದಿನಾರು ಕೋಟಿ ಇದೆ ಕನಿಷ್ಠ ಎಸ್ ಐ ಪಿ ನೂರು ರೂಪಾಯಿ ಲಮ್ಸಮ್ಗೆ ಅವಕಾಶವೇ ಇಲ್ಲ ಓಕೆ ಒಂದು ಫಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದಾಗ ತುಂಬ ಇನ್ಫ್ಲೋ ಆಗುತ್ತೆ ಅವರಿಗೆ ಆ ಫಂಡ್ಸನ್ನು ಎಫೆಕ್ಟಿವ್ ಆಗಿ ಮಾಡಿ ಮ್ಯಾನೇಜ್ ಮಾಡಲಿಕ್ಕೆ ತೊಂದರೆ ಆಗ್ಬೋದು ಅನ್ನೋ ಕಾರಣದಿಂದ ಕೆಲವು ಸರಿ ಕೆಲವು ಫಂಡ್ಗಳು ಈ ಲಂಸಮ್ ಇನ್ವೆಸ್ಟ್ಮೆಂಟನ್ನು ಅವಾಯ್ಡ್ ಮಾಡ್ತವೆ ತಗೊಳ್ಳೋದೇ ಇಲ್ಲ ಈಗ ನೋಡಿ ಸದ್ಯದ ಮಟ್ಟಿಗೆ ಈ ಫಂಡಲ್ಲಿ ಲಮ್ಸಮ್ ಅವಕಾಶನೇ ಇಲ್ಲ ನೀವೇನಾದರೂ ಮಾಡಬೇಕು ಅಂದರೆ ಎಸ್ ಐ ಪಿನೇ ಮಾಡಬೇಕು ದಟ್ ಈಸ್ ದಿ ಓನ್ಲಿ ಆಪ್ಷನ್ ಸೊ ಅಂದರೆ ಇದು ಕೂಡ ಎಷ್ಟೋ ಸತಿ ಫಂಡ್ನ ಪರ್ಫಾರ್ಮೆನ್ಸ್ಗೆ ಒಂದು ಎರಡು ಸ್ಟಿಕ್ಕಾಗಿ ಕಾಣಿಸುತ್ತೆ ಬಟ್ ಡೋಂಟ್ ಟೇಕ್ ಇಟ್ ದ್ಯಾಟ್ ವೇ ಇದು ನಮ್ಮ ಎಸ್ ಲರ್ನಿಂಗ್ ಅಷ್ಟೇ ಮೂರು ವರ್ಷಗಳ ಕಾಲ ತಿಂಗಳಿಗೆ ಐದು ಸಾವಿರ ರೂಪಾಯಿ ಅಂತ ಹೂಡಿಕೆ ಮಾಡಿದರೆ ಹೂಡಿಕೆ ಮೊತ್ತ ಇದರಲ್ಲಿ ಒಂದು ಪಾಯಿಂಟ್ ಎಂಟು ಲಕ್ಷ ಆಗುತ್ತೆ ಲಾಭ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಆಗುತ್ತೆ ಒಟ್ಟು ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ರೂಪಾಯಿ ಗಳಿಕೆ ಆಗುತ್ತೆ ಐದು ವರ್ಷಗಳ ಕಾಲ ತಿಂಗಳಿಗೆ ಐದು ಸಾವಿರ ರೂಪಾಯಿಯಂತೆ ಹೂಡಿಕೆ ಮಾಡಿದರೆ ಲಾಭ ಎಷ್ಟು ಅಂತ ನೋಡಿದ್ರೆ ಹೂಡಿಕೆ ಮೊತ್ತ ಮೂರು ಲಕ್ಷ ಲಾಭ ನಾಲ್ಕು ಪಾಯಿಂಟ್ ಏಳು ಲಕ್ಷ ಒಟ್ಟು ಏಳು ಪಾಯಿಂಟ್ ಏಳು ಲಕ್ಷ ಗಳಿಕೆ ಆದರೆ ಸ್ಮಾಲ್ ಕ್ಯಾಪಲ್ಲಿ ಸಣ್ಣ ಕಂಪ್ನಿಗಳು ಬೆಳವಣಿಗೆಯ ರಿಸ್ಕು ಹಾಗೆ ಇರುತ್ತೆ ಆದರೆ ಈ ಎಲ್ಲ ಫಂಡ್ಗಳಲ್ಲೂ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ಒಂದು ಅಂಶ ಏನಂತ ಹೇಳಿದ್ರೆ ಇಲ್ಲಿ ನಾವು ಇನ್ವೆಸ್ಟ್ ಮಾಡಲ್ಲ ಕಂಪ್ನಿಗಳ ಮೇಲೆ ನಾವು ಫಂಡ್ ಮೇಲೆ ಮಾತ್ರ ಇನ್ವೆಸ್ಟ್ ಮಾಡ್ತೀವಿ ಒಂದು ಒಳ್ಳೆ ಫಂಡನ್ನು ಆಯ್ಕೆ ಮಾಡಿ ನಾವು ಹೂಡಿಕೆ ಮಾಡಿದ್ರೆ ನಮ್ಮ ಕೆಲಸ ಅಲ್ಲಿಗೆ ಮುಗೀತು ಪ್ರತಿ ತಿಂಗಳು ದುಡ್ಡು ಹಾಕ್ಕೊಂಡು ಹೋಗೋದು ಇಲ್ಲ ಲಂಸಮ್ ಮಾಡ್ತೀನಿ ಅಂದರೆ ನನಗೆ ದುಡ್ಡು ಸಿಕ್ಕಿದಾಗೆಲ್ಲ ದುಡ್ಡು ಹಾಕೋದು ಉಳ್ದು ಇದೆಲ್ಲ ಕೆಲಸವನ್ನು ಫಂಡ್ ಮ್ಯಾನೇಜರ್ಗಳು ಮಾಡ್ತಾರೆ ಯಾವ ಕಂಪ್ನಿ ಮೇಲೆ ದುಡ್ಡು ಹಾಕಬೇಕು ಯಾವ ಕಂಪ್ನಿ ಮೇಲೆ ದುಡ್ಡು ಹಾಕಬಾರ್ದು ಯಾವ ಕಂಪ್ನಿಗೆ ಹಾಕಿರೋ ದುಡ್ಡನ್ನು ವಾಪಸ್ ತೊಗೋಬೇಕು ಇದೆಲ್ಲವನ್ನು ಫಂಡ್ ಮ್ಯಾನೇಜರ್ ಮಾಡ್ತಾರೆ ನಾವು ಇಂಡಿವಿಜುವಲ್ ಆಗಿ ಸ್ಟಾಕ್ಸ್ ಬೈ ಮಾಡಲಿಕ್ಕೆ ಹೋದಾಗ ಏನು ಚಾಲೆಂಜ್ ಎದುರಾಗುತ್ತೆ ಅಂದರೆ ಅಭಿಷೇಕ್ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ನೂರಾರು ಕಂಪ್ನಿಗಳಿರ್ತವೆ ಅದರಲ್ಲಿ ಬೆಸ್ಟ್ ಯಾವುದು ಬೆಸ್ಟ್ ಅಂತ ಹೇಳೋದಾದರೆ ನಾನು ಆ ಕಂಪ್ನಿಲಿ ಎಷ್ಟು ದಿನ ಹೂಡಿಕೆ ಮಾಡಬೇಕು ಯಾವಾಗ ಪ್ರಾಫಿಟ್ ಬುಕ್ ಮಾಡಬೇಕು ಮತ್ತು ಮಿಡ್ ಕ್ಯಾಪಲ್ಲಿ ಬೆಸ್ಟ್ ಯಾವುದು ಅಂತ ಹುಡುಕಿದಾಗ ಅದರಲ್ಲಿ ಎಷ್ಟು ದಿನ ನಾನು ಆ ಶೇರ್ ಇಟ್ಕೋಬೇಕು ಎಷ್ಟು ದಿನ ಆದಮೇಲೆ ನಾನು ಪ್ರಾಫಿಟ್ ಬುಕ್ ಮಾಡಬೇಕು ಈ ಎಲ್ಲ ಚಾಲೆಂಜಸ್ಗಳು ಇಂಡಿವಿಜುವಲ್ ಆಗಿ ಸ್ಟಾಕಲ್ಲಿ ಹೂಡಿಕೆ ಮಾಡಿದಾಗ ಇರುತ್ತೆ ಆದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಈ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಆಗುತ್ತೆ ಡೈವರ್ಸಿಫಿಕೇಷನ್ ಆಗುತ್ತೆ ಫಂಡ್ ಮ್ಯಾನೇಜರ್ ಅದನ್ನು ನಿರ್ವಹಿಸ್ತಾರೆ ನಾನು ಕೆಲವು ಫಂಡ್ಗಳಲ್ಲಿ ಡೀಟೇಲನ್ನು ನೋಡಿದ್ದೀನಿ ಅರವತ್ತರಿಂದ ಎಂಬತ್ತು ತೊಂಬತ್ತು ಕಂಪ್ನಿಗಳ ಮೇಲೆ ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಮಾಡ್ತವೆ ಈಗ ಉದಾಹರಣೆಗೆ ನೀವು ಒಂದು ಸಾವಿರ ರೂಪಾಯಿ ಹಾಕ್ತೀರಿ ಎಸ್ ಐ ಪಿ ಅಂತ ಹೇಳಿದ್ರೆ ಆ ಒಂದು ಸಾವಿರ ರೂಪಾಯಿ ಎಪ್ಪತ್ತು ಎಂಬತ್ತು ತೊಂಬತ್ತು ಕಂಪ್ನಿಗಳ ಮೇಲೆ ಹೂಡಿಕೆ ಆಗುತ್ತೆ ಸೊ ರಿಸ್ಕ್ ಮಿಟಿಗೇಷನ್ ಆಗುತ್ತೆ ಇಲ್ಲಿ ಸೊ ಈ ಅಂಶ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸಾವಿರ ರೂಪಾಯಿ ಇಟ್ಕೊಂಡು ನಾನು ಎಪ್ಪತ್ತು ಶೇರ್ ಮೇಲೆ ಹೂಡಿಕೆ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ನನಗೆ ಫ್ರಾಕ್ಷನ್ ಆಫ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನನ್ನ ರಿಸ್ಕ್ ಓಕೆ ರಿವಾರ್ಡ್ ರೇಷಿಯೋ ಚೆನ್ನಾಗಿರುತ್ತೆ ಮತ್ತೆ ಆ ಡಿಸಿಷನ್ ಮೇಕಿಂಗಲ್ಲೂ ಆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ದೇ ಆರ್ ವೆಲ್ ಲರ್ನ್ಡ್ ಈಗ ನೋಡಿ ನೂರು ರೂಪಾಯಿ ಹಾಕೋನಿಗೂ ಅದೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಒಂದು ಕೋಟಿ ಹಾಕೋನಿಗೂ ಅದೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈಗ ನೂರು ರೂಪಾಯಿ ಹಾಕೋಕ್ಕೆ ನಾನು ಎಲ್ಲಿ ಹಾಕಬೇಕು ಅಂತ ಯೋಚನೆ ಮಾಡೋಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಫಸ್ಟ್ ಅಧ್ಯಯನ ಮಾಡಬೇಕು ತಿಳ್ಕೋಬೇಕು ಎಕ್ಸ್ಪೀರಿಯನ್ಸ್ ಬೇಕು ಆ ಎಕ್ಸ್ಪೀರಿಯನ್ಸ್ ಇಲ್ಲಾಂದರೆ ಆ ನೂರು ರೂಪಾಯಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಅದು ನೂರು ರೂಪಾಯಿ ಎಲ್ಲಿ ಹಾಕಬೇಕು ಅಂತ ಫಂಡ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ ಸೊ ಈ ಅಂಶವನ್ನು ಹೂಡಿಕೆದಾರರು ಅರ್ಥ ಮಾಡ್ಕೋಬೇಕು ಮ್ಯೂಚುವಲ್ ಫಂಡ್ ಅನ್ನೋದು ನಾವು ಮತ್ತೆ ಮತ್ತೆ ಹೇಳ್ತಿರ್ತೀವಿ ದುಡ್ಡನ್ನು ಬಿತ್ತಿ ಬೆಳೆಸುವುದಕ್ಕೆ ಒಂದು ಒಳ್ಳೆಯ ಮಾರ್ಗ ಆದರೆ ಇಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಇರೋದಿಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಕ್ಲಾರಿಟಿ ಇರಲಿ ದಿಸ್ ಇಸ್ ಅ ಸ್ಟಾಕ್ ಮಾರ್ಕೆಟ್ ಡ್ರಿವನ್ ಇನ್ವೆಸ್ಟ್ಮೆಂಟ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅನ್ನೋದು ಹಾಗಾಗಿ ಮಾರುಕಟ್ಟೆಯ ಏರಿಳಿತಕ್ಕೆ ಇದು ಒಳಪಟ್ಟಿರುತ್ತೆ ನಾವು ಹಿಸ್ಟಾರಿಕಲಿ ನೋಡಿದ್ರೆ ಇಷ್ಟೆಲ್ಲ ಒಳ್ಳೆಯದಾಗಿದೆ ಅನ್ನೋದು ನಮ್ಮ ಕಣ್ಣ ಮುಂದೆ ಇದೆ ಅದನ್ನು ವ್ಯಾಲ್ಯೂ ರಿಸರ್ಚ್ ಅವರು ಕೊಟ್ಟಿದ್ದಾರೆ ಆ ಡೇಟಾವನ್ನು ನಾವು ನಿಮ್ಮ ಮುಂದೆ ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೀವಿ ನೈ ಸರ್ ಐದು ಇಂಪಾರ್ಟೆಂಟ್ ಫಂಡ್ಗಳು ಯಾಕೆ ಈ ರೇಟಿಂಗ್ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗಿದೆ ಅಗೈನ್ ಇದು ಹೂಡಿಕೆಯ ಶಿಫಾರಸಲ್ಲ ಇದು ಎಜುಕೇಷನ್ ಪರ್ಪಸ್ಗೆ ಮಾತ್ರ ಅಬ್ಸರ್ವ್ ಮಾಡಿ ನಿಮ್ಮದು ಒಂದು ಸ್ಟಡಿ ಮಾಡಿ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಏನು ಹೇಳ್ತಾರೆ ನೋಡಿಕೊಂಡು ನಿಮ್ಮ ಹಣವನ್ನು ಹೂಡಿಕೆ ಮಾಡುವ ಡಿಸಿಷನನ್ನು ಕೈಗೊಳ್ಳಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಇದನ್ನು ಇನ್ನಷ್ಟು ಜನರಿಗೆ ಶೇರ್ ಮಾಡುವ ಕೆಲಸವನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ